लो मोम्मगने किरणा ताई वैशाली मगु वर्षा मगने अक्षय यारादरू इद्रे कुडियोके नीर कोड्रो केम्मी केम्मी गंटल पसे वणगोगिदे जानकियवर ई चडपडिसुविके केळिदरू अदन मनसिगे होगली किविगे हाकिकोळ्ळुव साहसवन्नु यारू माडलिल्ल एल्लरू तम तम्म केलसदल्लि निरतरागिद्दरु तावे इद्दु डैनिंग टेबल मेले इरो नीरन्न कुडिदु अल्ले इद्द सोसे वैशालियन्न नोडिद्रु इवळिगे तानु तन्न समाज सेवेने मुख्य ಇವಳು ಸಾಲುಸಾಲಾಗಿ ಮಾಡು ಭಾಷಣಗಳಲ್ಲಿ ಹಿರಿಯರು ಅವರ ಬಗ್ಗೆ ಹೇಳುವ ಗೌರವಯುತವಾದ ಮಾತುಗಳು ಎಂತವರ ಮನದಲ್ಲೂ ಆಳವಾಗಿ ಬೇರೂರಿ ಇವಳ ಬಗ್ಗೆ ಗೌರವ ತರಿಸುತ್ತೆ ಆದರೆ ಮನೆಯಲ್ಲಿ ನಾಟಕದ ಬದುಕು ಇನ್ನು ನನ್ನ ಮಗ ಅಕ್ಷಯ್ ಪಾಪ ಅವನಿಗೆ ಅವನದೇ ಬ್ಯುಸಿ ಲೈಫ್ ನನ್ನ ಮಗ ಒಬ್ಬ ಹೆಸರಾಂತ ಲಾಯರ್ ಆದರೆ ಏನು ಪ್ರಯೋಜನ ಒಬ್ಬ ತಾಯಿ ಮನಸ್ಸು ಅರ್ಥ ಮಾಡಿಕೊಳ್ಳಕ್ಕೆ ಆಗದೇ ಇರೋನು ಇವನು ನ್ಯಾಯದೇವಿ ಮನಸ್ಸನ್ನು ಅರ್ಥ ಮಾಡಿಕೊಂಡು ನ್ಯಾಯ ಕೊಡಿಸ್ತಾನಾ ದಿನಕ್ಕೆ ಒಂದೇ ಒಂದು ಸಲ ಆದರೂ ನನ್ನ ಮುಖ ನೋಡಿ ಅಮ್ಮ ಹೇಗಿದೀಯಾ ಊಟ ಆಯ್ತಾ ಟ್ಯಾಬ್ಲೆಟ್ ತಗೊಂಡ್ರಾ ಎಂದು ಒಂದೇ ಒಂದು ಮಾತು ಕೇಳಿದ್ರು ಈ ಹೆತ್ತ ಕರುಳು ಮನಸ್ಸಲ್ಲೇ ಕುಣಿದು ಕುಪ್ಪಳಿಸಿ ಬಿಡ್ತಿತ್ತು ಆದರೆ ನಮಗೆ ದಕ್ಕದೇ ಇರೋದರ ಬಗ್ಗೆ ನಿರೀಕ್ಷೆ ಇಟ್ಕೋಬಾರ್ದಂತೆ ನಾನು ಆ ನಿರೀಕ್ಷೆಯಿಂದ ತುಂಬ ದೂರ ಇರ್ತೀನಿ ಇರಲೇಬೇಕು ಅಸಹಾಯಕತೆಯ ಉಸಿರು ಹೊರದಬ್ಬಿ ತಮ್ಮ ಕೋಣೆ ಸೇರಿದರು ಎಷ್ಟೇ ಮಗ್ಗಲು ತಿರುಗಿಸಿ ಮಲಗಿದ್ರು ಜಾನಕಿ ಅವರಿಗೆ ನಿದ್ದೆಯ ಸುಳಿವೇ ಕಾಣಲಿಲ್ಲ ಮನಸ್ಸು ಗತಕಾಲದ ನೆನಪಿಗೆ ಜಾರಿತು ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಎಂಬ ಗಾದೆ ಮಾತು ಬಹುಶಃ ನನ್ನನ್ನು ನೋಡೇ ಹೇಳಿರಬಹುದು ಒಂದು ಕಾಲದಲ್ಲಿ ತುಂಬಿದ ಸಂಸಾರದಲ್ಲಿ ಹುಳಿ ಹಿಂಡಿದ ಪಾಪ ಆ ಹಿರಿಯರ ಶಾಪ ಅವರು ನೊಂದು ಶಪಿಸಲು ಕಾರಣವಾದ ಆ ನೋವಿನ ತಾಪ ಇಂದು ಇವತ್ತು ತನ್ನ ಮಕ್ಕಳಿಂದ ಇಷ್ಟೊಂದು ನಿರ್ಲಕ್ಷ್ಯತೆಗೆ ಒಳಗಾಗಲು ಕಾರಣವಾಯಿತೆ ಇವತ್ತೇಕೋ ಅವರ ಮನಸ್ಸು ತೀರಾ ಭಾವುಕತೆಯ ಆಳಕ್ಕೆ ಇಳಿದು ಪಾಪ ಪ್ರಜ್ಞೆ ತನ್ನ ಸಾಮ್ರಾಜ್ಯವನ್ನು ಮೆರೆದಿತ್ತು ನಿದ್ದೆಯಿಂದ ಎದ್ದ ಜಾನಕಿಯವರ ಕಣ್ಣುಗಳು ಕೊಳಗಳಾಗಿದ್ದವು ತನ್ನ ಗಂಡ ತನಗೆ ಬಹುವಾಗಿ ಪ್ರೀತಿಯಿಂದ ಕೊಟ್ಟ ಕಾಣಿಕೆ ಅದೇ ಆ ಬೆರಳಚ್ಚು ಯಂತ್ರ ಸಾಹಿತ್ಯದಲ್ಲಿ ತನಗಿದ್ದ ಆಸಕ್ತಿಯನ್ನು ಅರಿತ ಆಕೆಯ ಪತಿ ಆಕೆಗೆ ತಮ್ಮ ಮೊದಲ ವರ್ಷದ ದಾಂಪತ್ಯದ ಸವಿ ನೆನಪಿಗಾಗಿ ಕೊಟ್ಟ ಉಡುಗೊರೆ ಅದು ಬೇಸರವಾದಾಗ ತನ್ನ ಗಂಡನ ನೆನಪಾದಾಗ ಅದರಲ್ಲಿ ತನ್ನ ಭಾವನೆಗಳನ್ನು ಎರಡಕ್ಷರದಲ್ಲಿ ಟೈಪಿಸಿದರೆ ಸಾಕು ಆಕೆಯ ಪ್ರತಿಯೊಂದು ಮನಸ್ಸಿನ ತುಮ್ಮುಲತೆಯನ್ನು ತನ್ನ ಪತಿಯಲ್ಲಿ ಹೇಳಿಕೊಂಡ ಸಮಾಧಾನ ಆತ್ಮತೃಪ್ತಿ ಆಕೆಯದು ಒಂದೊಂದೇ ಆಕೆಯ ಮನಸ್ಸಿನ ಮಾತುಗಳನ್ನು ಅಕ್ಷರ ರೂಪದಲ್ಲಿ ಸೆರೆ ಹಿಡಿಯಲು ಮುಂದಾದಳು ಜಾನಕಿ ಹನ್ನೆಲೆಯಾದಾಗ ಮರವೇ ಆ ಎಲೆಗಳನ್ನು ತನ್ನಿಂದ ಕಿತ್ತೆಸೆದು ನಿರ್ಲಕ್ಷ್ಯತೆಯನ್ನು ತೋರುತ್ತದೆ ಜೀವನವು ಹಾಗೆ ಮುಪ್ಪಿನ ಕಾಲದಲ್ಲಿ ಮಕ್ಕಳು ಮೊಮ್ಮಕ್ಕಳಿಂದ ಒಟ್ಟಾರೆಯಾಗಿ ನಾವು ಕಾಣುವ ಅಕ್ಕರೆ ಮಮತೆ ಪ್ರೀತಿ ವಾತ್ಸಲ್ಯಕ್ಕೆ ಬೆಲೆನೇ ಇಲ್ಲದೆ ನಿರ್ಲಕ್ಷ್ಯತೆಗೆ ಒಳಗಾಗಿ ಅಸಡ್ಡೆಗೆ ಒಳಗಾದಾಗ ಆಗುವ ನೋವು ಏನು ಅನ್ನುವುದರ ಅರಿವು ಇವತ್ತು ನನಗೆ ಆಗ್ತಾ ಇದೆ ತುಂಬ ಸಿನಿಮೆಯ ಸಂಭಾಷಣೆಗಳಲ್ಲಿ ಕೇಳಿದ್ದೆ ದೇಹಕ್ಕೆ ಆದ ಗಾಯ ಬೇಗ ವಾಸಿಯಾಗುತ್ತೆ ಆದರೆ ಮನಸ್ಸಿಗೆ ಆದ ಗಾಯ ನಮ್ಮ ಜೀವನದಲ್ಲಿ ಅನುಭವಕ್ಕಿಂತ ಬೇರೊಬ್ಬ ಶಿಕ್ಷಕ ಇಲ್ಲ ಅನ್ನೋ ಮಾತು ಎಷ್ಟೊಂದು ಸತ್ಯ ಅಲ್ವಾ ಜೀವನ ನಮಗೆ ತಿಳಿಯದೆ ಹೇಗೆ ಬೇಕೋ ಹಾಗೆ ಹೊಸ ಹೊಸ ಅನುಭವಗಳನ್ನು ನಮ್ಮಲ್ಲಿ ಮೂಡಿಸಿ ಪಾಠ ಕಲಿಸುತ್ತೆ ನಾವು ಕಲಿತ ಆ ಪಾಠದಿಂದ ಜಾಗೃತವಾಗಿ ಮುಂದೆ ಅಂಥ ತಪ್ಪು ಮರುಕಳಿಸದಂತೆ ನೋಡ್ಕೋಬೇಕು ಅಲ್ವಾ ಆದರೆ ನಾನು ವಯಸ್ಸಿನ ಹಮ್ಮೋ ಆಗಿನ ಕಾಲದಲ್ಲಿ ನಾನು ವಿದ್ಯಾವಂತ ಅನ್ನೋ ಜಂಭವೋ ಅಥವಾ ವಿಭಕ್ತ ಕುಟುಂಬದಿಂದ ಬಂದ ನನಗೆ ಆ ಅವಿಭಕ್ತ ಕುಟುಂಬ ಅವರಲ್ಲಿನ ಕಟ್ಟುಪಾಡುಗಳು ತರ್ಕಕ್ಕೂ ನಿಲುಕದಂತಹ ಆ ಮೌಢ್ಯತೆ ನಾನೇ ಹೆಚ್ಚು ನನಗೆ ನನ್ನದೇ ಆದ ಪ್ರಾಶಸ್ತ್ಯ ನನ್ನನ್ನು ನಾನು ಆ ಕುಟುಂಬದಲ್ಲಿ ಗುರುತಿಸಿಕೊಳ್ಳಬೇಕು ಎನ್ನುವ ಹುಚ್ಚು ಹುಮ್ಮುತನವು ನನ್ನಲ್ಲಿ ಅವರಿಂದ ವಿಭಿನ್ನವಾಗಿ ಅವರುಗಳಿಂದ ಪ್ರತ್ಯೇಕವಾಗಿರಲು ಕಾರಣವಾಯಿತು ಪ್ರಕೃತಿ ಸೊಬಗಿಗೆ ತವರುನಾಡಾದ ಮಲೆನಾಡು ನನ್ನ ಊರು ಆಗಿನ ಕಾಲದಲ್ಲೇ ನಾನು ನನ್ನ ಮೆಟ್ರಿಕ್ ವಿದ್ಯಾಭ್ಯಾಸವನ್ನು ಮುಗಿಸಿದ್ದೆ ನನ್ನ ಅಪ್ಪ ಅಮ್ಮನಿಗೆ ನಾನೊಬ್ಬಳೇ ಮಗಳು ಅತಿಯಾಗಿ ಮುದ್ದು ಮಾಡಿ ಬೆಳೆಸಿದರ ಪರಿಣಾಮವೇನೋ ನಾಕಾಣೆ ವಯಸ್ಸು ವಿದ್ಯೆಯ ಜೊತೆ ಹಠ ಗರ್ವ ಸ್ವಾಭಾವಿಕವಾಗಿಯೇ ನನ್ನ ಮನದಲ್ಲಿ ಅರಮನೆಯ ಆಕಾರದಲ್ಲಿ ವಿಶಾಲವಾಗಿ ಬೆಳೆದು ನಿಂತಿತ್ತು ಅಪ್ಪನ ಗೆಳೆಯರು ಶೇಷಾಚಲ ರಾಯರು ಆಗಿನ ಕಾಲದಲ್ಲೇ ತುಂಬ ಸ್ಥಿತಿವಂತರು ಅವರದ್ದು ಕೂಡು ಕುಟುಂಬ ಸುತ್ತಮುತ್ತಲಿನ ನಾಲ್ಕು ಹಳ್ಳಿಗಳಲ್ಲೂ ಇವರು ಇವರ ಕುಟುಂಬವೆಂದರೆ ಎಲ್ಲಿಲ್ಲದ ಗೌರವ ಕಾರಣ ಮಾವನವರ ಶಿಸ್ತು ಗಾಂಭೀರ್ಯ ಅವರ ವ್ಯಕ್ತಿತ್ವ ಅವರಿಗಿದ್ದ ಮೂರು ಮಕ್ಕಳಲ್ಲಿ ಇಬ್ಬರು ಸಂಸಾರ ಎಂಬ ನೌಕೆಯಲ್ಲಿ ಅದಾಗಲೇ ಅವರ ಪಯಣವನ್ನು ಶುರು ಮಾಡಿದ್ದರಿಂದ ಅವರ ಕೊನೆಯ ಮಗ ಪ್ರಕಾಶನಿಗೆ ಹೆಣ್ಣು ಹುಡುಕುತ್ತಿದ್ದರು ಅದೇ ಸಮಯದಲ್ಲಿ ಅಪ್ಪನ ಭೇಟಿ ಮಾವನವರಿಗೆ ನಾನೇ ಅವರ ಮನೆ ಸೊಸೆಯಾಗಬೇಕೆಂಬ ಹಂಬಲ ಅವರಲ್ಲಿ ಗೂಡು ಕಟ್ಟಿತ್ತು ಅಪ್ಪ ಮಾವ ಇಬ್ಬರು ಬಾಲ್ಯ ಸ್ನೇಹಿತರು ಆ ಒಂದು ಸಲುಗೆಗೂ ಏನು ಮಾವನವರು ನನ್ನ ಮದುವೆ ಪ್ರಸ್ತಾಪವನ್ನು ಅಪ್ಪನ ಬಳಿ ಇಟ್ಟೇ ಬಿಟ್ಟಿದ್ದರು ಆಗ ಅಪ್ಪನ ಖುಷಿಗೆ ಪಾರವೇ ಇಲ್ಲದಂತಾಗಿತ್ತು
ಒಳ್ಳೆ ಕುಟುಂಬ, ನಮಗಿಂತಲೂ ಹೆಚ್ಚು ಸ್ಥಿತಿವಂತರು. ಒಳ್ಳೆ ಕುಟುಂಬದಿಂದ ಬಂದ ಪ್ರಕಾಶ ಸಂಸ್ಕಾರವಂತ, ಗುಣವಂತ, ರೂಪವಂತನೂ ಹೌದು. ನನ್ನ ಮಗಳಿಗೆ ಅನುರೂಪನಾದ ಜೋಡಿ. ಇದಕ್ಕಿಂತ ಬೇರೆ ಏನು ಬೇಕು? ನನ್ನ ಮಗಳು ಖುಷಿಯಾಗಿರಲು ಎಂದು ತಮ್ಮಲ್ಲಿಯೇ ಗುಣಾಕಾರ ಭಾಗಾಕಾರ ಮಾಡಿ ಮದುವೆಗೆ ಸಮ್ಮತಿಸಿಯೇ ಬಿಟ್ಟಿದ್ದರು. ನನಗೂ ನನ್ನ ತಂದೆ ತಾಯಿಯರೇ ಪ್ರಪಂಚವಾಗಿದ್ದರು. ಅಲ್ಲಿಂದ ಗಂಡ, ಅತ್ತೆ, ಮಾವ, ನಾದಿನಿ ಎಂಬ ಹೊಸ ಸಂಬಂಧದ ಬಲೆ ನನಗೊಂದು ರೀತಿ ಹೊಸ ಪ್ರಪಂಚಕ್ಕೆ ಕಾಲಿಟ್ಟ ಅನುಭವ. ನನಗೆ ಹೇಗೆ ನನ್ನ ತಂದೆ ತಾಯಿಯರೇ ಪ್ರಪಂಚವೋ, ಹಾಗೆ ಅವರಿಗೂ ಅವರ ಕುಟುಂಬ, ಅಣ್ಣ, ಅಪ್ಪ, ಅಮ್ಮ, ಅತ್ತಿಗೆಯರೆಂದರೆ ಅಗಾಧ ಗೌರವ, ಪ್ರೀತಿ, ಅಭಿಮಾನ. ನನ್ನ ಸರ್ವಸ್ವವು ನೀನೇ ಎಂದು ಬಂದ ನನ್ನಲ್ಲಿ ನನ್ನವನ ಕಾಳಜಿ, ಪ್ರೀತಿ, ಅವನ ಸಾಮೀಪ್ಯ, ಪ್ರತಿದಿನ ಪ್ರತಿ ಕ್ಷಣ ನನ್ನ ಜೊತೆಗೆ ನನ್ನಲ್ಲೇ ಮಾತ್ರ ಇರಬೇಕು ಎನ್ನುವುದು ನನ್ನ ಸ್ವಾರ್ಥನ. ಪ್ರತಿ ಬಾರಿ ಅವರ ನನ್ನ ನಡುವೆ ಅವರು ಅವರ ಕುಟುಂಬಕ್ಕೆ ಕೊಡುತ್ತಿದ್ದ ಪ್ರಾಮುಖ್ಯತೆ ನನಗೇಕೋ ಸಹಿಸದ ನೋವಿಗೆ ಕಾರಣವಾಗಿತ್ತು. ಅದೇ ಮನೋವ್ಯಾಕುಲತೆಯಾಗಿ ನನ್ನನ್ನು ಸಂಪೂರ್ಣವಾಗಿ ಆವರಿಸಿಬಿಟ್ಟಿತ್ತು. ಅವರ ಮೇಲಿನ ಅತಿಯಾದ ಪ್ರೀತಿಯೋ ಏನು ನಾಕಾಣೆ. ಕುಟುಂಬದ ಜೊತೆಗಿನ ಅವರ ಒಡನಾಟಕ್ಕೂ ನನ್ನೊಂದಿಗಿನ ಅವರ ಒಡನಾಟಕ್ಕೂ ಒರೆ ಹಚ್ಚಿದೆ. ಆಗ ನನ್ನ ಗಮನಕ್ಕೆ ಬಂದ ಸ್ಪಷ್ಟ ವಿಷಯ, ಅವರ ಮೊದಲ ಆದ್ಯತೆ, ಪ್ರಾಮುಖ್ಯತೆ ಏನಿದ್ದರೂ ತಂದೆ ತಾಯಿ ಅಣ್ಣಂದಿರು ಎಂದು. ಆಗ ಮನಸ್ಸು ಕಸಿವಿಸಿಗೆ ಸಿಲುಕಿತು. ನನ್ನನ್ನು ನಿರ್ಲಕ್ಷಿಸುತ್ತಿದ್ದಾರೆನೋ ಎಂಬ ಭಾವನೆ ಮನದಲ್ಲಿ ಆಳವಾಗಿ ಬೇರೂರಿತ್ತು. ಅವರ ಪ್ರತಿಯೊಂದು ಮಾತುಗಳಲ್ಲೂ ಎಣಿಸಿ ಎಣಿಸಿ ತಪ್ಪುಗಳನ್ನು ಹುಡುಕುತ್ತಿದ್ದೆ. ಮಾತು ಮಾತಿಗೂ ಜಗಳ, ಚಿಕ್ಕಪುಟ್ಟ ವಿಷಯಗಳನ್ನು ದೊಡ್ಡದು ಮಾಡಿ ರಾದ್ಧಾಂತ ಮಾಡುತ್ತಿದ್ದೆ. ಆಗ ಪ್ರಕಾಶನ ದೃಷ್ಟಿಯಲ್ಲಿ ನನ್ನ ವ್ಯಕ್ತಿತ್ವ ಕುಸಿಯತೊಡಗಿತು. ಅವನು ನನ್ನ ಮಾತುಗಳನ್ನು, ನನ್ನನ್ನು ಅಸಡ್ಡೆಯಿಂದ ಕಾಣಲು ಶುರುವಿಟ್ಟ. ಇತ್ತ ಮನೆಯಲ್ಲಿ ಅತ್ತೆ ಮನೆಯ ಸಂಪೂರ್ಣ ಅಲ್ಲದಿದ್ದರೂ ಭಾಗಶಃ ಜವಾಬ್ದಾರಿಯನ್ನು ತಮ್ಮ ಹಿರಿಸೊಸೆಯರಿಗೆ ವಹಿಸಿಕೊಟ್ಟಿದ್ದರು. ನನ್ನ ಚಿಕ್ಕಪುಟ್ಟ ತಪ್ಪುಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಕ್ಷಮಿಸುತ್ತಿದ್ದ ಅತ್ತೆಯವರು ಮೃದು ಧೋರಣೆ ನನ್ನಲ್ಲಿಯ ಅಸಮಾಧಾನಕ್ಕೆ ಕಾರಣವಾಗುತ್ತಿತ್ತು. ಅದಕ್ಕೆ ಅಲ್ಲವೇ ಹೇಳುವುದು, ಕಾಮಾಲೆ ಕಣ್ಣಿಗೆ ಕಾಣುವುದೆಲ್ಲ ಹಳದಿ ಎಂದು. ನನ್ನಲ್ಲಿಯೇ ಊಹೆ ಮಾಡಿ ನನ್ನ ಬಗೆಗಿನ ಮನೆಯವರ ವಿಚಾರಧಾರೆಗಳನ್ನು ಕಲ್ಪಿಸಿ ಸೌಧವನ್ನಾಗಿಸಿ ಬೆಳೆಸಿದ್ದೆ. ಅಲ್ಲಿ ನನಗೆ ನನ್ನ ಗಂಡ, ಮುಂದೆ ನನಗೆ ಹುಟ್ಟೋ ಮಕ್ಕಳ ಭವಿಷ್ಯದ ಹೊರತು ಬೇರೇನೂ ಇರಲಿಲ್ಲ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲೇ ಇದೇ ಮನೆಯಲ್ಲಿ ನಮ್ಮ ಜೀವನ ಮುಂದುವರಿಸಿದರೆ ನನ್ನ ಗಂಡ ಎಲ್ಲರ ಕೈಗೊಂಬೆಯ ಹಾಗೆ ಎಲ್ಲರ ಅಡಿಯಾಳಾಗಿ ಬದುಕಬೇಕಾಗುತ್ತದೆ ಎನಿಸಲು ಶುರುವಾಯಿತು. ಹಿರಿಸೊಸೆಯರ ಮಕ್ಕಳಿಗೆ ಸಿಗೋ ಪ್ರಾಶಸ್ತ್ಯ ನನ್ನ ಮಕ್ಕಳಿಗೆ ಎಂದೂ ಸಿಗಲಾರದೆಂಬ ಹುಚ್ಚು ನಂಬಿಕೆ ಸದ್ದಿಲ್ಲದೆ ಹುಟ್ಟಿತು ನನ್ನ ಮನದ ಮೂಲೆಯಲ್ಲಿ. ಹೇಗಾದರೂ ಮಾಡಿ ಅಲ್ಲಿಂದ ಆ ಕುಟುಂಬದಿಂದ ದೂರ ಆಗಿ ಸ್ವಾವಲಂಬನೆಯಿಂದ ನಮ್ಮ ಬದುಕನ್ನು ಕಟ್ಟಿಕೊಳ್ಳಬೇಕು ಎಂಬ ಹಂಬಲ. ಆ ಮನೆಯಲ್ಲಿಯ ಕಟ್ಟುನಿಟ್ಟಿನ ಸಂಪ್ರದಾಯಗಳು ಕ್ಷಣ ಕ್ಷಣಕ್ಕೂ ನನ್ನನ್ನು ಉಸಿರುಗಟ್ಟುವಂತೆ ಮಾಡುತ್ತಿತ್ತು. ಆಗಲೇ ಮನಸ್ಸಲ್ಲಿ ಒಂದು ದೃಢ ನಿರ್ಧಾರ ಮಾಡಿಯೇ ಬಿಟ್ಟೆ. ಹೇಗಾದರೂ ಸರಿ, ಇಲ್ಲಿಂದ ನಾನು ನನ್ನ ಗಂಡ ಇಬ್ಬರು ದೂರವಾಗಲೇಬೇಕು ಎಂದು. ಆಗಲೇ ಶುರುವಾಗಿದ್ದು ಇಲ್ಲ ಸಲ್ಲದ ಆರೋಪ ಪ್ರತ್ಯಾರೋಪ. ಆರೋಪ ಪ್ರತ್ಯಾರೋಪಗಳಲ್ಲಿ ನನ್ನದೇ ಮೇಲುಗೈ ಸಾಧಿಸುವ ಹಾಗೆ ಅವರ ಅತ್ತಿಗೆಯವರ ಮೇಲೆಲ್ಲ ಜಾಡಿ ಮಾತುಗಳನ್ನು ಹೇಳಿ ನನ್ನನ್ನು ನಾನು ತುಂಬ ಸಂಭಾವಿತಳಂತೆ ಪ್ರಕಾಶನ ಎದುರು ಬಿಂಬಿಸಿದೆ. ಈ ಸಣ್ಣ ಪುಟ್ಟ ಕದನವೇ ಮುಂದುವರೆದು ಅದಕ್ಕೊಂದು ಮುಕ್ತಾಯ ಎಂಬಂತೆ ಎಲ್ಲರ ಮನಸ್ಸಲ್ಲೂ ಮನೆ ಭಾಗವಾಗಿ ವಿಭಕ್ತವಾದ ಕುಟುಂಬ ಸಾಗಿಸಬೇಕು ಎಂದು ನಿರ್ಧರಿಸಿಯಾಗಿತ್ತು. ಒಂದು ಹೆಣ್ಣು ಮನಸ್ಸು ಮಾಡಿದರೆ ಒಂದು ಕುಟುಂಬದ ಕಣ್ಣಾಗಿ, ಆ ಕುಟುಂಬದ ಶ್ರೇಯೋಭಿಲಾಷಿಯಾಗಿ, ರಥವನ್ನು ಮುನ್ನಡೆಸುವ ಸಾರಥಿಯ ಹಾಗೆ ಇರಬಹುದು. ಆದರೆ ಅದೇ ಹೆಣ್ಣಿಂದ ಜೇನುಗೂಡಿನಂತಹ ಸಂಸಾರ ಒಡೆದು ಛಿದ್ರ ಮಾಡಿ ಮನಸ್ಸು ಮನಸ್ಸುಗಳ ನಡುವೆ ದ್ವೇಷ, ಅಸೂಯೆಯ ಜ್ವಾಲೆಯನ್ನು ಹೊತ್ತಿಸಿ ಆ ಕುಟುಂಬದ ಇರುವಿಕೆಯನ್ನೇ ಅಳಿಸಿ ಹಾಕಬಹುದು ಎನ್ನುವುದಕ್ಕೆ ಅಂದು ನಾನು ಜ್ವಲಂತ ಸಾಕ್ಷಿಯಾಗಿದ್ದೆ. ತಮ್ಮ ಇಳಿವಯಸ್ಸಿನಲ್ಲಿ ಮಕ್ಕಳ ಆಸರೆಯನ್ನೇ ನೆಚ್ಚಿ ತಮ್ಮ ಕೊನೆಗಾಲವನ್ನು ಎಣಿಸುತ್ತಿದ್ದ ಆ ಹಿರಿ ಜೀವಗಳೆರಡು, ಮಕ್ಕಳ ಈ ಜಗಳ, ವಂಶ ಪಾರಂಪರಿಕವಾಗಿ ಬಂದ ಮನೆಯ ಭಾಗ, ಈ ಎಲ್ಲ ವಿಷಯಗಳು ಅವರಿಗೆ ಅರಗಿಸಿಕೊಳ್ಳಲಾರದ ತುತ್ತಾಗಿ ಪರಿಣಮಿಸಿತು. ಸೂಕ್ಷ್ಮ ಮನಸ್ಸಿನ ಅತ್ತೆಯವರು ತಮ್ಮ ಮಕ್ಕಳನ್ನು, ತಮ್ಮ ಕುಟುಂಬವನ್ನು ಆ ಸ್ಥಿತಿಯಲ್ಲಿ ನೋಡಲು ಆಗದೆ ಅದನ್ನೇ ಮನೋವ್ಯಾಧಿಯನ್ನಾಗಿ ಮಾಡಿಕೊಂಡು ಮಂಕಾಗಿ ಹೋಗಿದ್ದರು. ಇನ್ನು ಮಾವ, ಊರಿನಲ್ಲಿ ಗರ್ವ, ಹೆಮ್ಮೆ, ಶಿಸ್ತಿನಿಂದ ಬಾಳಿದ ಅವರಿಗೆ ಅವರ ಸಂಸಾರದ ಬಿರುಕನ್ನೇ ತಮ್ಮ ಮನರಂಜನೆಯ ವಿಷಯ ವಸ್ತುವನ್ನಾಗಿ ಆಯ್ದು ಊರ ಜನರ ಬಾಯಿಗೆ ಆಹಾರವಾಗಿದ್ದರು. ಹೇ, ನಿಂಗೊತ್ತಾ, ತಮ್ಮ ಎಡೆಯಲ್ಲೇ ದೊಡ್ಡ ಹಂದಿ ಬಿದ್ದು ಒದ್ದಾಡ್ತಾ ಇದೆ. ಬೇರೆಯವರ ಎಡೆಯಲ್ಲಿನ ನೊಣಾಯ ಚಿಂತೆ ಈ ಶೇಷಾಚಲ ಅನ್ನೋ ದೊಡ್ಡ ಜನಗಳದ್ದು ಎಂದು ತಲೆಗೊಂದು ಮಾತುಗಳು. ಇವೆಲ್ಲವುಗಳಿಂದ ಮಾವನವರು ಹೊರಗೆಲ್ಲೂ ಹೋಗದಂತೆ ಏನೋ ತಪ್ಪು ಮಾಡಿದವರ ಹಾಗೆ ತಲೆ ತಪ್ಪಿಸಿಕೊಂಡು ಮನೆಯೊಳಗೆ ಇದ್ದರು. ಕಡೆಗೂ ಮನೆ ಆಸ್ತಿ ಭಾಗವಾಗುವ ಸಮಯ. ಎಲ್ಲರೂ ಇದೇ ಸಮಯಕ್ಕೆ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದರು ಅನಿಸುತ್ತೆ. ಪ್ರತಿ ಆಸ್ತಿಯನ್ನು ಸರಿಸಮಾನವಾಗಿ ಭಾಗ ಮಾಡಿಯಾಯಿತು. ಮಾವ ಅತ್ತೆ ಮಾತ್ರ ಮನೆಯನ್ನು ಭಾಗ ಮಾಡಲು ಸುತಾರ ಒಪ್ಪಲಿಲ್ಲ. ತಾವು ಬೆಳೆದ ಮನೆ ಅನ್ನೋ ವ್ಯಾಮೋಹ ಅವರನ್ನು ಅಲ್ಲೇ ಇರುವಂತೆ ಮಾಡಿತು. ಪ್ರಕಾಶ ಅತ್ತೆ ಮಾವರೊಂದಿಗೆ ಇರಲು ಒಪ್ಪಿದ್ದ. ಆದರೆ ಅತ್ತೆಯವರು, ನಿನ್ನ ಕರುಣೆಯ ಅಗತ್ಯತೆ ಮತ್ತು ಅವಶ್ಯಕತೆ ಎರಡೂ, ನೀವೆಲ್ಲ ಮಕ್ಕಳು ನಮ್ಮಿಂದ ದೂರವಾದಾಗಲೇ ಮುಗಿದು ಹೋಯಿತು.
ಈಗ ನಿಮ್ಮ ಅವಶ್ಯಕತೆ ನಮಗಿಲ್ಲ ಅವರಿಗೆ ನಾನು ನನಗೆ ಅವರು ಅಷ್ಟೇ ಇನ್ನು ನಮ್ಮ ಜೀವನ ಎಂದು ಕಟುವಾಗಿ ಹೇಳಿದರು ನಾವು ಅದಾಗ್ಯೂ ಹಳ್ಳಿಗೆ ಆಗಿಂದಾಗೆ ಹೋಗಿ ಬರುತ್ತಾ ಇದ್ವಿ ಆದರೆ ಸುಳಿವೆ ಇಲ್ಲದೆ ಒಂದು ದಿನ ಮಾವ ಅತ್ತೆ ಹಳ್ಳಿಯಿಂದ ಅದಾಗ್ಲೇ ಕಣ್ಮರೆಯಾಗಿದ್ದರು ಎಲ್ಲಿ ಹುಡುಕಿದರೂ ಅವರ ಸುಳಿವಿಲ್ಲ ಪ್ರಕಾಶ ಅವರ ತಂದೆ ತಾಯಿಯ ಸುಳಿವಿಲ್ಲದೆ ತುಂಬಾ ನೊಂದಿದ್ದ ಆದರೆ ಮರವೆಂಬ ಮದ್ದು ಅದನ್ನು ಕಾಲಕ್ರಮೇಣ ಮರೆಸಿತು ಪ್ರಕಾಶನನ್ನು ಕೂಡ ಒಂದೊಳ್ಳೆ ಉದ್ಯೋಗ ಅರಸಿ ಬಂತು ಬಳಿಕ ಅಕ್ಷಯ್ ಹುಟ್ಟಿದ ನಿನ್ನನ್ನು ವಿದ್ಯಾವಂತನನ್ನಾಗಿ ಮಾಡುವುದೇ ನಮ್ಮ ಗುರಿಯಾಗಿತ್ತು ನೀನು ನಿನ್ನ ಪರಿಶ್ರಮದಿಂದ ಒಬ್ಬ ಒಳ್ಳೆ ನ್ಯಾಯವಾದಿಯಾದೆ ಈ ಖುಷಿಯನ್ನು ಸಂಭ್ರಮಿಸುವ ಮೊದಲೇ ಅವರು ಕಾಲವಾಗಿದ್ದರು ಆಗ ನನಗೆ ಎಲ್ಲವೂ ನೀನೇ ಆಗಿದ್ದೆ ನಿನ್ನ ಹೊರತು ಬೇರೇನೂ ಬೇಕಿರಲಿಲ್ಲ ನಿನ್ನ ಮೇಲೆ ಅಷ್ಟೊಂದು ಅವಲಂಬಿಸಿದ್ದೆ ನಿನ್ನ ಮೇಲೆ ನನ್ನ ನಿರೀಕ್ಷೆಗಳು ಜಾಸ್ತಿಯಾಗಿತ್ತು ನಿಂಗೂ ಮದುವೆ ವಯಸ್ಸು ಸುಲಕ್ಷಣೆಯಾದ ಹುಡುಗಿಯನ್ನು ಮದುವೆ ಮಾಡಿಸಿದ್ದಾಯಿತು ಈಗ ನನ್ನ ಅತ್ತೆ ಮಾವನವರ ಸ್ಥಿತಿ ನನಗೆ ಬರುವ ಸಮಯ ಆಗ ಅತ್ತೆಗೆ ಹೇಳಿಕೊಳ್ಳಲು ಮಾವನವರಿದ್ದರು ಆದರೆ ನನಗೆ ನಾವೊಂಟಿ ಒಂಟಿತನದ ಬಾಧೆ ನಿಂಗೂ ಮುದ್ದಾದ ಮಕ್ಕಳು ಆದವು ಅವರ ಆಟಪಾಠದಲ್ಲಿ ಕಾಲವನ್ನು ನೂಕಿದೆ ಈಗ ಅವರುಗಳಿಗೂ ನಾನು ಬೇಡವಾದೆ ಇನ್ನೂ ಸಾಕು ನನ್ನಿಂದ ನಿಮ್ಮೆಲ್ಲರ ನಿರ್ಲಕ್ಷ್ಯತೆಯನ್ನು ಸಹಿಸುವ ಶಕ್ತಿ ಇಂದು ಹುದುಗಿ ಹೋಗಿದೆ ವೈಶಾಲಿ ನಾನು ಮಾಡಿದ ತಪ್ಪನ್ನು ನೀನು ಮಾಡಬಾರ್ದು ಎಂಬ ಉದ್ದೇಶದಿಂದ ನನ್ನ ಕಥೆಯನ್ನು ನಿನ್ನ ಎದುರಲ್ಲಿ ಅರುಹಿದ್ದು ಹನ್ನೆಲೆ ಉದುರುವಾಗ ಹಸಿರೆಲೆ ನಗುವುದು ಸಾಮಾನ್ಯ ಆದರೆ ಆ ಎಲೆಗೆ ಆವಾಗ ತಾನು ಮುಂದೊಂದು ದಿನ ಹನ್ನೆಲೆಯಾಗುವ ಕಲ್ಪನೆ ಮರೆಯಾಗಿರುತ್ತದೆ ಮಗಳೇ ನಿನ್ನ ಮೇಲೆ ನನಗೆ ಕಿಂಚಿತ್ತೂ ಬೇಸರವಿಲ್ಲ ದಯವಿಟ್ಟು ಎಚ್ಚೆತ್ತುಕೋ ಮಗನೇ ನಿನ್ನನ್ನು ದೂಷಿಸಲಾರೆ ನಾನು ಆದರೆ ಕೊನೆಯದಾಗಿ ನಿನ್ನಲ್ಲಿ ಒಂದು ಮಾತು ನಿನಗಾಗಿ ಕಾಯುವವರಿಗೆ ನೀನು ಸಮಯ ಕೊಡದೆ ಹೋದಲ್ಲಿ ಮುಂದೊಂದು ದಿನ ನಿಂಗೂ ಅದೇ ಸ್ಥಿತಿ ಬರುತ್ತದೆ ಕಾಲಚಕ್ರ ಒಂದೆಡೆಗೆ ಯಾವತ್ತೂ ನಿಲ್ಲಲಾರದು ಇಲ್ಲಿಗೆ ಜಾನಕಿಯ ಬರವಣಿಗೆ ಮುಕ್ತಾಯವಾಗಿತ್ತು ಅಷ್ಟೇ ಅಲ್ಲ ಅವರ ಜೀವ ಮತ್ತು ಜೀವನದ ಅಂತ್ಯ ಕೂಡ ಪ್ರಿಯ ವೀಕ್ಷಕರೇ ಸ್ವಪ್ನ ಎಂ ಎಂಬ ಲೇಖಕಿಯ ಪಶ್ಚಾತ್ತಾಪ ಎಂಬ ಈ ಕಥೆಯು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ